ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿರೋಂತಹ ವೀಡಿಯೋ ಒಂದು ತ್ರೀ ಡೇಸ್ ವೀಡಿಯೋನ ನಾನು ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಆ ವೀಡಿಯೋನ ಶೇರ್ ಇದ್ದೀನಿ ಇದೆಲ್ಲ ಕಂಟಿನ್ಯೂಸ್ ಆಗಿ ಒಂದೇ ದಿನದ ವೀಡಿಯೋ ಅಲ್ಲ ಬೇರೆ ಬೇರೆ ದಿನದ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಆಗಿತ್ತು ಆಗ ನನ್ನ ತಂಗಿ ಬರ್ತಿದ್ದಾಳೆ ಸುಮಾರು ಸಲ ಹೇಳ್ತಿದ್ದೆ ನನ್ನ ತಂಗಿ ಇಲ್ಲೇ ಮೈಸೂರಲ್ಲೇ ಇರೋದು ಗೋಕುಲಮಲ್ಲಿ ಅವಳು ಕೂಡ ಬರ್ತಾ ಇದ್ಳು ಮತ್ತು ಮಗ ಇವನು ನನ್ನ ಮಗಳಿಗೆ ತಮ್ಮ ಅಂದರೆ ಚಿಕ್ಕ ತಮ್ಮ ಇವನು ಹಾಗಾಗಿ ಬಂದರು ಅವರು ನನ್ನ ಹತ್ರನೇ ಸ್ವಲ್ಪ ಬಟ್ಟೆನ ಹೊಲಿಸ್ತಾಳೆ ಹಾಗಾಗಿ ಸ್ವಲ್ಪ ಬಟ್ಟೆನ ಹೊಲಿದಿದ್ದೆ ಅದು ನೀಸ್ಕೊಂಡು ಹೋಗೋಕೆ ಅಂತೇಳಿ ಬಂದಿದ್ಲು ಹಾಗೆ ಅವ್ರು ಹೋಗೋದು ಸ್ವಲ್ಪ ಲೇಟ್ ಆಗೋಯ್ತು ಒಂದು ಒಂಬತ್ತು ಒಂಬತ್ತುವರೆ ಆಲ್ಮೋಸ್ಟ್ ಹತ್ತು ಗಂಟೆ ಆಯಿತು ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ಸಾಂಬಾರು ಮಾಡೋದಕ್ಕಿಂತ ತರ್ ಟೊಮೊಟೊ ಭಾತ್ ಆದರೆ ಬೇಗ ಆಗುತ್ತೆ ಅಂತೇಳಿ ಟೊಮೊಟೊ ಬಾತ್ನ ಮಾಡಿದ್ದೀನಿ ಅಂದರೆ ನಾನು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೆ ಅಲ್ವಾ ಹಾಗಾಗಿ ಅದ್ರ ಜೊತೆಗೆ ಸಾಂಬಾರು ಮತ್ತು ಬೇರೆ ಏನಾದರೂ ಸ್ಪೆಷಲ್ ಮಾಡೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಸಿಂಪಲಾಗೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ ಟೊಮೊಟೊ ರೈಸು ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂಥೇಳಿ ಸ್ವಲ್ಪ ಮಳೆ ಬರೋ ಮೂಮೆಂಟ್ ಕೂಡ ಇತ್ತು ಹಾಗಾಗಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಟೊಮೊಟೊ ಬಾತ್ನ ಮಾಡಿ ಅವ್ರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಹಾಗೆ ರಾಗು ಮತ್ತು ನನ್ನ ತಂಗಿ ಹಸ್ಬೆಂಡು ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಇವತ್ತು ಮಳೆ ಕೂಡ ಬಂತು ಆಮೇಲೆ ಇದು ಎರಡನೇ ದಿವಸದ ಮಳೆ ಮೈಸೂರಿಗೆ ಅಂತಾನೆ ಹೇಳ್ಬೋದು ಇವ ಫಸ್ಟ್ ಒಂದು ಸಲ ಬಂದಾಗ ಸುಮ್ಮನೆ ಹಂಗೆ ಹನಿ ಹಾಕಿ ಹೋಗಿತ್ತು ಇವತ್ತು ಸ್ವಲ್ಪ ಜೋರಾಗೆ ಹೋಯಿತು ಅವ್ರು ಹೋಗುವಷ್ಟರಲ್ಲಿ ಸ್ವಲ್ಪ ಜೋರಾಯಿತು ಅಂತಾನೆ ಹೇಳ್ಬೋದು ನಿನ್ನ ಜೋರಾಗಿ ಬರ್ಬೇಕು ಹಿಂಗ್ ಮಾಡಕ್ಕೆ ನನಗೂ ತಿಂತು ಅವನು ತಿನ್ನ ಮಳೆ ಆ ಬಂದ್ರು ಅವರು ಕಾರ್ಕಿ ಕೊಡ್ತಾ ಅವರು ಕೂಡ ಹೊಲ್ಟ್ರೂ ಊಟ ಎಲ್ಲ ಮಾಡಿಕೊಂಡು ಹಾಗೆ ರಾಗು ಕೂಡ ಅಂಗಡಿಲಿ ಸ್ವಲ್ಪ ಕೆಲಸ ಇದೆ ಅಂತೇಳಿ ಅವರು ಕೂಡ ಮಳೆ ಬದ್ರಿಂದ ವಾಪಸ್ ಬಂದು ಪುನಃ ಕಾರ್ ತೊಗೊಂಡೋದ್ರು ಇವರು ಹೋಗುವಷ್ಟರಲ್ಲಿ ಸ್ವಲ್ಪ ಜೋರಾಯಿತು ಅಂತಲೇ ಹೇಳ್ಬೋದು ಮಳೆ ಆದರೆ ಇಲ್ಲೇ ಮೈಸೂರಲ್ಲೇ ಇರೋದ್ರಿಂದ ಅವ್ರು ಯಾವತ್ತೂ ಇಲ್ಲಿ ಹಾಲ್ಟ್ ಆಗೋದಾಗಲಿ ಏನು ಮಾಡೋಲ್ಲ ಎಷ್ಟೊತ್ತೇ ಆದ್ರೂ ಅವರು ವಾಪಸ್ ಹೋಗ್ಬಿಡ್ತಾರೆ ಹಾಗಾಗಿ ನೀನು ನೆಕ್ಸ್ಟ್ ಡೇಗೆ ಇವತ್ತು ಶನಿವಾರ ಆಗಿದ್ದರಿಂದ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಯಾಕಂದರೆ ಈ ಸಲ ಶ್ರೀರಾಮ್ನವಮಿನೂ ಕೂಡ ಮಾಡೋಕ್ಕಾಗಲಿಲ್ಲವಾ ಸ್ವಲ್ಪ ಕಾರಣಾಂತರಗಳಿಂದ ಹಾಗಾಗಿ ಂಜನೇನ್ ದೇವ ದರ್ಶನನಾದರೂ ಮಾಡ್ಕೊಬರೋಣ ಅಂತೇಳಿ ಸಂಜೆ ಆಗಿತ್ತಲ್ಲ ಹಾಗಾಗಿ ಹೊರಟಿದ್ದೀವಿ ಸುಮಾರು ವರ್ಷಗಳೇ ಆಯಿತು ನಾವು ಲೇಜರ್ ಶೋ ಹನುಮಾನ್ ಚಾಲೀಸನ್ನ ನೋಡಿ ಹಾಗಾಗಿ ನಮ್ಮ ಅಕ್ಕನ ಮಗ ಕೂಡ ಬಂದಿದ್ವಲ್ಲ ಅವ್ನಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ನಾವು ನಾಲ್ಕು ಜನನೂ ಕೂಡ ಹೊರಟಿದ್ದೀವಿ ಸಬ್ ಸಪ್ರೇಟ್ ಬೈಕಲ್ಲೇ ಹೋಗ್ತಾ ಇದ್ದೀವಿ ಒಟ್ಟಿಗೆ ಕಾರಲ್ಲೇ ಹೋಗ್ಬೋದಿತ್ತು ಬಟ್ ರಾಗು ಶೋ ನೋಡೋ ತನಕ ಇರೋದಿಲ್ಲ ಅವ್ರು ಅಂಗಡಿಗೆ ಹೋಗ್ಬೇಕಲ್ವಾ ಅದೇ ರೋಡಲ್ಲಿ ಅಂಗಡಿ ಇರೋದ್ರಿಂದ ಅವರು ನೀವು ನೋಡಿಕೊಂಡು ಮನೆಗೆ ಹೋಗಿ ನಾನು ದೇವ್ರ ದರ್ಶನ ಮುಗಿಸ್ಕೊಂಡು ಅಂಗಡಿಗೆ ಹೋಗ್ತೀನಿ ಅಂತೇಳಿ ಅವರು ಕೂಡ ನಮ್ಮ ಜೊತೆನೆ ಹೊರಟ್ರು ಅವರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಬಟ್ ಅವರು ಶೋ ನೋಡೋದು ಏಳು ಏಳು ಹದಿನೈದಕ್ಕೆ ಶೋ ಹಾಕೋದ್ರಿಂದ ಅವ್ರು ಅಂಗಡಿಗೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಅಷ್ಟೇ ಇವಾಗ ದೇವಸ್ಥಾನಕ್ಕೆ ಹೋದ್ವಿ ಚಿಕ್ಕ ತಿರುಪತಿ ಅಂತಲೇ ಹೇಳ್ತಾರೆ ನಂಜಂಗೂಡ್ ರೋ ಮೇನ್ ರೋಡಲ್ಲಿದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತು ಆಂಜನೇಯ ಅದು ಸಚ್ಚಿದಾನಂದ ಆಶ್ರಮ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಎನಿ ಟೈಮ್ ಪ್ರಸಾದ ಸಿಕ್ಕೇ ಸಿಗುತ್ತೆ ಶ್ರಾವಣಿಗಂತೂ ಪ್ರಸಾದ ಅಂದರೆ ತುಂಬ ಇಷ್ಟ ಅವಳು ಸಲ ಎರಡೆರಡು ಸಲ ಹೋಗಿ ರಿಪೇಟ್ ಇಸ್ಕೊಂಡು ಕೂಡ ಬರ್ತಾಳೆ ಹಾಗೆ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ನಾವು ಶೋ ನೋಡೋದಿಕ್ಕೆ ಅಂತೇಳಿ ಬಂದಿದ್ದರಿಂದ ಆಲ್ರೆಡಿ ಸುಮಾರು ಜನ ಬಂದಿದ್ದರು ನಾವು ದರ್ಶನ ಮಾಡ್ಕೊಂಡು ಬಂದು ಕೂತ್ಕೊಳ್ಳೋಣ ಅಂಥೇಳಿ ಬರೋಷಲ್ಲಿ ನಮಗೆ ಸೀಟೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಯಾರೋ ಕಣೆ ಲೇಟ್ ಆಯಿತು ಅಂತೇಳಿ ಎದ್ದೋದ್ರು ಒಂದು ಲೈನ್ ಪೂರ್ತಿ ಹಾಗಾಗಿ ಹೋಗಿ ಕೂತ್ಕೊಂಡ್ವಿ ಶ್ರಾವಣಿ ಇವಾಗೆ ಹೋಗಿ ಲೈನ್ ಇಟ್ಕೊಂಡು ಬಿಡ್ತೀನಿ ಆಮೇಲೆ ದರ್ಶನ ಮಾಡಿದ್ರ ಆಯ್ತಾ ಬಾ ಬಾ ಅಂತ ಹೇಳ್ತಾ ಇರಲಿಲ್ಲ ಮೊದಲು ದರ್ಶನ ಮಾಡೋಣ ಅಂಥೇಳಿ ಕರ್ಕೊಂಡೋದೆ ಆಂಜನೇಯನ ದೇವಸ್ಥಾನವೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರ ಹಿಂದೆ ಗಿಳಿಗಳದ್ದು ಮತ್ತು ಅದೇ ಬಟಾನಿ ಗಾರ್ಡನ್ ಹೇಳ್ತಾರಲ್ಲ ಈ ವಯಸ್ಸಾಗಿರುವಂಥ ಮರಗಳನ್ನೆಲ್ಲ ಪಾಟಲ್ಲಿ ಬೆಟ್ಟು ಬೆಳೆಸಿರ್ತಾರೆ ಅದು ಕೂಡ ಇದ್ರ ಇದ್ರಿಂದಾಗೆ ಇರೋದು ನೈಟ್ ಹೊತ್ತು ಹಲೋ ಇಲ್ಲ ಡೇ ಹೊತ್ತು ಅದಕ್ಕೆ ಹೋಗ್ಬೋದು ಎಂಟ್ರಿ ಫೀಸ್ ಕೂಡ ಇರುತ್ತೆ ಗಿಳಿಗಳನ್ನ ನೋಡೋಕ್ಕೆ ಎಂಟ್ರಿ ಫೀಸ್ ಇರೋದಿಲ್ಲ ಪಾಟ್ನ ನೋಡೋದಕ್ಕೆ ಎಂಟ್ರಿ ಫೀಸ್ ಇರುತ್ತೆ ಹಾಗಾಗಿ ದರ್ಶನ ಎಲ್ಲ ಮಾಡಿ ರಾಗು ಕೂಡ ಹೊಲ್ಟಾದ ನಾವೆಲ್ಲ ನೋಡ್ತಾ ಇದ್ದೀವಿ ಇಲ್ಲೇನೇ ಈ ಥರ ಹನುಮನ್ ಚಾಲೀಸನ್ನು ದೇವರ ಮೂರ್ತಿ ಮೇಲೆ ಬಿಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ನೀವು ಮೈಸೂರಿಗೆ ಟ್ರಿಪ್ಪು ಅಂತ ಬಂದಾಗ ಮೈಸೂರಲ್ಲಿ ಹಾಲ್ಟ್ ಆದಾಗ ಶನಿವಾರ ಭಾನುವಾರ ಎರಡೇ ದಿನ ಈ ಥರ ಲೇಜರ್ ಶೋನ ಬಿಡೋದು ಅದರಲ್ಲಿ ಗಾಳಿ ಬೆ ಮತ್ತು ಮಳೆ ಆ ಥರ ಟೈಮ್ ಇದ್ದಾಗ ಇರೋದಿಲ್ಲ ಎರಡು ಟೈಮು ಅಂದರೆ ಒಂದು ದಿವಸಕ್ಕೆ ಎರಡು ಟೈಮು ಶನಿವಾರ ಭಾನುವಾರ ಒಂದು ಏಳು ಗಂಟೆಗೆ ಒಂದು ಎಂಟು ಗಂಟೆಗೆ ಇರುತ್ತೆ ಯಾರಾದರೂ ಬಂದಾಗ ಮಿಸ್ ಮಾಡದೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು

ಹಾಗೆ ಬರ್ತಾ ಹೋಟೆಲಲ್ಲೇ ತಿಂಡಿ ತಿನ್ಕೊ ಊಟ ಬರೋಣ ಅಂತೇಳಿ ಹೋಟೆಲ್ಗೆ ಹೋಗಿದ್ವಿ ಮೂರು ಜನನು ನನಗೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು ಬಂದು ಅಡುಗೆ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಅಲ್ಲೇ ಮಸಾಲೆ ದೋಸೆ ಕೂಡ ತಿನ್ಕೊಂಡು ಬಂದ್ವಿ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ತಿಂಡಿ ಆಗಿರ್ಬೋದು ಮಧ್ಯಾಹ್ನದ ಊಟ ಎಲ್ಲೇ ಹೋದ್ರೂ ಫಸ್ಟು ಮಸಾಲೆ ದೋಸೆ ಇದೆಯಾ ಅಂತ ಕೇಳ್ತೀನಿ ಅದಿದ್ದರೆ ಮಸಾಲೆ ದೋಸೆ ತೊಗೊಂಡು ತಿಂತೀನಿ ಹಾಗೆ ಅವರಿಬ್ರು ಕೂಡ ನನಗೂ ಮಸಾಲೆ ದೋಸೆನೇ ಬೇಕು ಅಂತ ಹೇಳಿದ್ರು ನಾನು ಮಸಾಲೆ ದೋಸೆ ಇಲ್ಲ ಅಂದರೆ ಬೇರೆ ಆಪ್ಷನ್ಗೆ ಹೋಗುವಂಥದ್ದು ಇಲ್ಲ ಅಂತಂದರೆ ಮಸಾಲೆ ದೋಸೆ ನನಗೆ ಎನಿ ಟೈಮ್ ಇಷ್ಟ ಹಾಗೆ ಬೇರೆ ಏನಾದರೂ ಬೇಕಾ ಅಂತ ಕೇಳಿದ್ರೆ ಐಸ್ ಕ್ರೀಮ್ ಬೇಕು ಅಂತೇಳಿ ಹೇಳಿದ್ರು ಹಾಗಾಗಿ ಐಸ್ ಕ್ರೀಮ್ ಕೂಡ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ ಮನೆಗೆ ನಿನ್ನ ಮನೆಗೆ ಬಂದು ಸ್ವಲ್ಪ ಸ್ಟಿಚಿಂಗ್ ಇತ್ತು ಅಂದ್ರೆ ಮನೆಗೆ ಬರೋಷ್ಟರಲ್ಲಿ ನಾನು ಏಳುವರೆ ಎಂಟು ಗಂಟೆ ಆಗಿತ್ತು ಬಂದು ಒಂದು ಇವಾಗ ವಿಡಿಯೋ ಇರೋದು ಒಂದು ಒಂಬತ್ತು ಗಂಟೆ ಒಂಬತ್ತು ಒಂಬತ್ತು ವರೆ ಆಗಿತ್ತು ಲೆಹೆಂಗಾ ಬೇಗ ಸ್ಟಿಚ್ ಮಾಡ್ಬೋದು ಎರಡು ಲೆಹೆಂಗಾ ಬಂದಿತ್ತು ಇದು ನನ್ನ ತಂಗಿಗೆ ಮತ್ತೆ ನನ್ನ ತಮ್ಮನ ಹೆಂಡತಿ ಇಬ್ರು ಕೂಡ ಹೊಲ್ಸ್ಕೊಂತಿದ್ರು ಅವ್ರ ಊರಲ್ಲಿ ಹಬ್ಬ ಇದೆ ಅಂತೇಳಿ ಆ ಬ್ಲೌಸ್ನ ಆಲ್ರೆಡಿ ಇಟ್ಟಿದ್ದೆ ಇವಾಗ ಬಂದು ಲೆಹೆಂಗಾನ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಥರ ಆದರೆ ಸ್ವಲ್ಪ ಅಗ್ಲವಾಗಿ ಕೂತ್ಕೊಳ್ಳುತ್ತೆ ಇದನ್ನು ಹೈರನ್ ಮಾಡಬೇಕು ನೀನು ಅದು ಮೊದಲು ತೋರಿಸಿದ್ನಲ್ಲ ಅದು ಹೈರನ್ ಇಲ್ಲದ್ರೂ ನೀಟಾಗಿ ಫ್ಲ್ಯಾಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಬ್ಲೌಸ್ನು ಕೂಡ ಅಷ್ಟೇ ಸಿಂಪ್ ಸಿಂಪಲಾಗೆ ಡಿಸೈನ್ ಮಾಡಿದ್ದೀನಿ ಈ ಇದು ಲೆಹೆಂಗದ್ದು ಏನು ಪೀಸ್ ಇದೆ ಅದರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇ ಹಾಗೆ ಹಿಂದೆಗಡೆ ಬೆಲ್ಲು ಅದು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರು ಆ ಬೆಲ್ಲು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನೇನು ತುಂಬ ಡಿಸೈನ್ಗಳನ್ನ ಹೊಲಿತೀನಿ ಅಂತೇನಿಲ್ಲ ಸಿಂಪಲ್ಲಾಗಿ ಹೊಲಿತೀನಿ ಯಾರಿಗೆ ಇಷ್ಟ ಆಗುತ್ತೋ ಅವರು ಪುನಃ ಬಂದು ಹೊಲಿಸ್ಕೊತಾರೆ ಇಲ್ಲ ಅಂದರೆ ಇಲ್ಲ ನಾವು ಟೈಲರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರ್ಗು ನಾವು ಒಂದೇ ಪರ್ಫೆಕ್ಟಾಗಿ ಹೊಲಿತೀವಿ ಅನ್ನೋದು ಆಗೋದಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ನಮ್ಮ ಹತ್ರಕ್ಕೆ ರಿಟರ್ನ್ ಯಾರು ಬರ್ತಾರೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಸ್ಟಿಚ್ ಮಾಡಬೇಕು ಅಷ್ಟೇ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಮ್ಮ ಮನೇಲಿ ಮ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಬೆಳಗ್ಗೆಯಿಂದ ಏನು ಮನೆ ಕೆಲಸ ಮಾಡಿರ್ತೀವೋ ಕ್ಲೀನ್ ಮಾಡಿರ್ತೀವೋ ಅದೇನು ಮ್ಯಾಟ್ರ್ ಆಗೋದಿಲ್ಲ ಮನೆಯೆಲ್ಲ ಪೂರ್ತಿ ಆಗಿಬಿಟ್ಟಿರುತ್ತೆ ಈಗ ಸಿಂಪಲಾಗೆಲ್ಲ ಎತ್ತಿಟ್ಬಿಟ್ಟು ಒಂದು ರೌಂಡ್ ಕಸ ಗುಡಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಲೆಹೆಂಗಾ ಕೂಡ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಇದು ನೆಕ್ಸ್ಟ್ ಡೇ ವಿಡಿಯೋ ಇದು ಮೊದಲೇ ಹೇಳ್ದಂಗೆ ಒಂದು ತ್ರೀ ಡೇಸ್ ವಿಡಿಯೋ ಸ್ವಲ್ಪ ಸ್ವಲ್ಪ ಸಾಯಂಕಾಲ ಆಗಿತ್ತು ಹಾಗೆ ಮನು ಮನು ಇಂಟಿ ಇಬ್ಬರು ಕೂಡ ಬಂದಿದ್ದರು ಯಾಕಂದರೆ ಅವರು ಹೊಸ ಗಾಡಿ ತೊಗೊಂಡು ಒಂದು ಮೂರು ದಿವಸವೇ ಆಗಿತ್ತು ಅನಿಸುತ್ತೆ ನಾನು ನೋಡಬೇಕು ತೊಗೊಂಡು ಬಾ ಅಂತ ಹೇಳ್ತಾ ಇದ್ದೆ ಹಾಗಾಗಿ ತೊಗೊಂಡು ಬಂದಿದ್ದಾರೆ ಅವರು ಹೋಂಡ ಆ್ಯಕ್ಟಿವನ್ನು ತೊಗೊಂಡಿದ್ದಾನೆ ಈಗ ಯಾಕಂದರೆ ಸ್ವಲ್ಪ ಅವನಿಗೆ ಗೇರ್ ಆಗಲ್ಲ ಗೇರ್ ಹಾಕುವಂಥ ಸೈಡೆ ಅವನಿಗೆ ಆಪ್ರೇಷನ್ ಆಗಿರೋದ್ರಿಂದ ಈ ಸಲ ಆ್ಯಕ್ಟಿವನ್ನು ಅನ್ನ ತೊಗೊಂಡಿದ್ದಾನೆ ಹೊಸ ಅದು ಈಗ ಅವನು ನಾಳೆಯಿಂದ ಕೆಲ್ಸಕ್ಕೂ ಕೂಡ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಪರವಾಗಿಲ್ಲ ಅಂದ್ರೆ ನಾರ್ಮಲ್ ಆಗಿ ಫಾಸ್ಟಾಗಿ ನಡೆಯೋದು ಆ ಥರದ್ದೆಲ್ಲ ಹಾಗಲ್ಲ ಕುಣ್ಕೊಂಡು ಕುಂತ್ಕೊಂಡೆ ನಡೀತಾನೆ ತಿನ್ ತನಕ ತೋರಿಸಿರ್ಲಿಲ್ಲ ಗಾಡಿನ ಗಾಡಿ ಪಾರ್ಟ್ಸ್ ನೋಡಿ ಹೆಂಗಾಗಿತ್ತು ಇದಲ್ಲಿ ಬಿದ್ದಿತ್ತು ಸ್ವಲ್ಪ ದಿನ ತನಕ ನಾನು ಆಸ್ಪತ್ರೆಗೆ ಒಡ್ಡಾಡ್ಬೇಕಾದ್ರೆ ಆಮೇಲೆ ಕಸಿನವ್ರು ಎತ್ಕೊಂಡು ಮುಂದೆಗಡೆದು ಮುಂದೆ ಇತ್ತು ತೇ ಆಗ್ಬಿಟೈತೆ ಅಲ್ವೇನೋ ಪೆಟ್ರೋಲ್ ಹಾಕಿದ್ರೆ ಈಚಿಗೆ ಬರುತ್ತೆ ತೂತ ಆಗಿದೆಯಾ ಆಗಿಲ್ವಾ ಆಗೈತಾ ಆಗೈತೆ ಞಗ್ ಇನ್ನ ಇದೇನು ಈ ಪರಿಸ್ಥಿತಿ ಒಂದು ಸೈಡ್ ಈ ಸೈಡ್ ಏನರ ಒಂಚೂರು ಚೆನ್ನಾಗಿರ ಚೆನ್ನಾಗಿರ್ಬೇಕು ಈ ಕಡೆನೇ ಉಜ್ಜಿರೋದು ಜಾಸ್ತಿ ಇದಿಲ್ಲ

ನಿಮ್ಮ ಇಷ್ಟ ಹೆಂಗಾರು ಹೋಗಿ ಗಾಡಿ কৰি ಚೆನ್ನಾಗಿದೆ ಗಾಡಿ ಹಂಗೆ ಒಂದು ರೌಂಡ್ ಕೂಡ ಹೋಗಿ ಬಂದೆ ನಮ್ಮ ಮನೇಲಿ ನನ್ನ ಗಾಡಿ ತೊಗೊಳಕ್ಕೆ ಮುಂಚೆ ನಾವು ಆ್ಯಕ್ಟಿವಾ ಅಂತಲೇ ಫಿಕ್ಸ್ ಆಗಿದ್ವಿ ಬಟ್ ನಮಗೆ ಆ ಟೈಮಲ್ಲಿ ಯಾವ ಶೋರೂಮಲ್ಲೂ ಸ್ಟಾಕ್ ಇರಲಿಲ್ಲ ಅಂಥೇಳಿ ನಾವು ಬೇರೆ ಗಾಡಿನ ತೊಗೊಂಡ್ವಿ ಚೆನ್ನಾಗಿದೆ ಓಡಿಸೋದಕ್ಕೆ ನಾನು ಆ್ಯಕ್ಚುಲಿ ಬೇರೆಯವ್ರ ಗಾಡಿನ ಜಾಸ್ತಿ ಓಡಿಸೇ ಇಲ್ಲ ಒಂದು ಇಬ್ಬರು ಮೂರು ಗಾಡಿ ಓಡಿಸಿರ್ಬೋದೇನೋ ಅಷ್ಟೇ ಕೆಲವೊಂದು ಸಲ ಒಂದೊಂದು ಗಾಡಿದ್ದು ಹಾನ್ ಮಾಡೋದಕ್ಕೂ ಕೂಡ ಗೊತ್ತಾಗೋದಿಲ್ಲ ನನಗೆ ಹಾಗಾಗಿ ಇವಾಗ ಕಾಫಿ ಮಾಡೋಣ ಅಂತೇಳಿ ಒಳಗಡೆಗೆ ಬಂದ್ವಿ ಹಾಗೆ ಅವರು ಸ್ವೀಟ್ ಬಾಕ್ಸು ಕೂಡ ತೊಗೊಬಂದಿದ್ರು ಶ್ರಾವಣಿಗೆ ಗಾಡಿ ತಗೊಂಡಿದ್ದಾರೆ ಅನ್ನೋದಕ್ಕಿಂತ ಅವ್ರು ಸ್ವೀಟ್ ತಂದಿದ್ದಾರೆ ಅನ್ನೋದೇ ಖುಷಿ ಸಿಕ್ಕಾಪಟ್ಟೆ ಸ್ವೀ ಸ್ವೀಟ್ ತಿಂತಾಳೆ ತಿಂಡಿ ಪೋತಿ ಅಂದರೆ ತಿಂಡಿ ಪೋತಿ ಅವಳು ಇನ್ನು ದೋಸೆ ಚಪಾತಿ ಇಡ್ಲಿ ಈ ಥರದ್ದು ತಿಂತಾಳೆ ರೈಸ್ ಐಟಮು ಮುದ್ದೆ ಐಟಮ್ ಅಂತೂ ಅವಳು ತಿನ್ನೋಕ್ಕೆ ಹೋಗೋದಿಲ್ಲ ಬಲವಂತ ಮಾಡಬೇಕು ಮತ್ತು ಕೋಪ ಮಾಡ್ಕೊಬೇಕು ಅವಳು ತಿನ್ನಬೇಕು ಅಂತಂದರೆ ಈ ಥರದ್ದು ಕುರುಕ್ಲು ತಿಂಡಿಗಳೆಲ್ಲ ಚೆನ್ನಾಗಿ ತಿಂತಾಳೆ ಅದರಲ್ಲೂ ಕಾಫಿ ಟೀ ಆ ಥರದ್ದೆಲ್ಲ ಜಾಸ್ತಿ ಅವಳೇನು ಇಷ್ಟಪಡೋದಿಲ್ಲ ಹಾಗೆ ಇವತ್ತು ಮನೇಲಿ ಕಡಲೆಪುರಿ ಇತ್ತೆ ಅಂತೇಳಿ ನಾವು ಟೀ ಮಾಡ್ಕೊಂಡಿದ್ವಿ ಅದಕ್ಕೆ ಟೀ ಜೊತೆಗೆ ಕಡಲೆಪುರಿ ಹಾಕೊಂಡು ತಿನ್ನೋಣ ಅಂತ ಹೇಳಿ ಸುಮಾರು ಜನಕ್ಕೆ ಇದು ಫೇವ್ರೇಟ್ ಟೀ ಕಾಫಿ ಜೊತೆ ಕಡಲೆಪುರಿ ಹಾಕಿ ತಿನ್ನುವಂತದ್ದು ನಿಮ್ಗೆ ಯಾರಿಗೆ ಫೇವ್ರೇಟ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕಾಫಿಗಿಂತ ನನಗೆ ಟೀ ಇಷ್ಟ ನಾನು ಯಾವತ್ತೂ ಜಾಸ್ತಿ ಕಾಫಿ ಕುಡಿಯೋಲ್ಲ ಟೀ ಕುಡಿತೀನಿ ಅದರಲ್ಲೂ ಈ ಥರ ಕಡಲೆಪುರಿ ರಸ್ಕು ಈ ಥರದ್ದಿದ್ರೆ ನಾನು ಜಾಸ್ತಿ ಟೀನೇ ಕುಡಿಯುವಂಥದ್ದು ಅಂದರೆ ರೆಗ್ಯುಲರಾಗಿ ಡೈಲಿ ನನಗೆ ಕಾಫಿ ಟೀ ಬೇಕು ಅಂತೇನಿಲ್ಲ ಹಿಂಗೇನಾದರೂ ಅಪ್ರೊಪ್ಪಕ್ಕೆ ಯಾರಾದರೂ ಬಂದಾಗ ಮಾಡಿದಾಗ ನಾನು ಕೂಡ ಕುಡಿತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು